ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ದಾಲ್ ಮಖನಿ ಮತ್ತು ಜೀರಾ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಾರ್ತ್ ಇಂಡಿಯನ್ ಸ್ಟೈಲ್, ಇದು ಹೋಟೆಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಫಸ್ಟು ಇಲ್ಲಿ ಈ ಥರ ದಾಲ್ ಸಿಗುತ್ತೆ, ಇದು ಒಂದು 2 ಕಪ್ಪು. ಇದನ್ನು ರಾತ್ರಿ ನಾನು ತೊಳೆದು ಚೆನ್ನಾಗಿ ನೆನೆ ಹಾಕ್ತೀನಿ. ಇವಾಗ ಇದನ್ನು ನೋಡಿ ಚೆನ್ನಾಗಿ ನೆನೆದಿದೆ, ಇದು 6-7 ಅವರ್ ಆಗಿದೆ. ಚೆನ್ನಾಗಿ 3 ಸರ್ತಿ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ಹಾಕೋಣ ಈ ಕಾಳನ್ನ. ಈ ಎಲ್ಲ ಕಾಳುಗಳನ್ನು ಕುಕ್ಕರ್ಗೆ ಹಾಕ್ಬಿಡೋಣ. ಆಮೇಲೆ ಅದಕ್ಕೆ 2 ಟೊಮೊಟೊ ಹಾಕ್ತಾ ಇದ್ದೀನಿ, ಹಾಗೆ ಹಾಕ್ತಾ ಇದ್ದೀನಿ. ನೀವು ಟೊಮೊಟೊ ಪ್ಯೂರಿ ಬೇಕಾದ್ರೆ ಕೂಡ ಹಾಕೋಬೋದು. ಮತ್ತು ಸ್ವಲ್ಪ ಅರಶಿನ, ಮತ್ತು ಸ್ವಲ್ಪ ನೀರು, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಬಿಡೋಣ. ಆಮೇಲೆ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ, ಯಾಕಂದರೆ ಉಪ್ಪೆಲ್ಲ ಸರಿಯಾಗಿ ಒಂದು ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ. ಮುಚ್ಚಿಬಿಟ್ಟು ಇದನ್ನು 2-3 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಬಿಡೋಣ, ಅಂದರೆ ಬೇಯಿಸ್ಕೊಳ್ಳೋಣ, ಚೆನ್ನಾಗಿ ಬೇಯಲಿ. ಇವಾಗ ನೋಡಿ ಇದಾಗಿದೆ, 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದು ಇದೆ. ನೋಡಿ ಓಪನ್ ಮಾಡ್ತೇವೆ. ಟೊಮೊಟೊನೆಲ್ಲ ಇವಾಗ ಏನು ಮಾಡೋಣ ಅಂದರೆ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಅಲ್ಲೇ ಈ ಥರ ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಫಸ್ಟು ಟೊಮೊಟೊನ. ಆಮೇಲೆ ದಾಲ್ನು ಕೂಡ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ನೋಡಿ ಸ್ಮ್ಯಾಶ್ ಮಾಡಿದ್ದೀನಿ, ಇನ್ನು ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಈಗ. ಆಮೇಲೆ ತಿರ್ಗಿ ಸ್ಟವ್ ಅಂಟಿಸ್ಕೊಂಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ನೀರು, 1/2 ಕಪ್ ನೀರು ಹಾಕ್ತಾಯಿದ್ದೀನಿ. ಇವಾಗ ತಿರ್ಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಇವಾಗ ಇದನ್ನು ಇವಾಗ ಇದಕ್ಕೆ ಒಂದು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, 2 ಕ್ಯಾರೆಟ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು, ಇದು ಚೆನ್ನಾಗಿ ಕುದಿಬೇಕು. ಇನ್ನು ನೋಡಿ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಮತ್ತೆ ಸ್ಮ್ಯಾಶರ್ ತೊಗೊಂಡು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಈ ಕಾಳನ್ನ ನೀವು ಎಷ್ಟು ಸ್ಮ್ಯಾಶ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಕುದಿತಾ ಇದ್ದಂಗೆ ಇದಕ್ಕೆ ಒಗ್ಗರಣೆ ಹಾಕ್ಕೊಬೇಕಾಗುತ್ತೆ. ಒಗ್ಗರಣೆಗೆ ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಒಂದು ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ತೊಗೊಂಬಿಟ್ಟು ಇದಕ್ಕೆ ಹಿಂಗೆ ಹಾಕ್ತೀನಿ, 1/2 ಟೀಸ್ಪೂನಷ್ಟು ಸಾಕು. ಹಿಂಗೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಇದು ರೆಡ್ ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದು ಖಾರ ಇರೋಲ್ಲ, ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ನೋಡಿ ಇದಕ್ಕೆ ನಾವು ದಾಲ್ಗೆ ಹಾಕೊಂಬಿಡೋಣ. ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಮತ್ತು ಸ್ಟವ್ ಅಂಟಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಇದನ್ನು. ನೋಡಿ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿ ಅದು. ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು, ಈ ಥರ ಆದರೆ ಇದು ಸಾಕು. ಇವಾಗ ಜೀರಾ ರೈಸ್ ಮಾಡ್ಕೊಂಬಿಡೋಣ. ಜೀರಾ ರೈಸ್ ತುಂಬ ಸಿಂಪಲ್ಲು ಬಟ್ ತುಂಬ ರುಚಿಯಾಗಿರುತ್ತೆ. ತುಪ್ಪ ಹಾಕೋತಾ ಇದ್ದೀನಿ, 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕೊಂಡ್ಮೇಲೆ ನಾನು ಶಾಹಿ ಜೀರಾ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ಜೀರಾ ಕೂಡ ಹಾಕ್ಕೊಬೋದು. 1/2 ಟೀಸ್ಪೂನ್ ಹಾಕ್ಬಿಟ್ಟು ಜೀರೆ ಚೆನ್ನಾಗಿ ಫ್ರೈ ಆಗಬೇಕದು, ಇಲ್ಲಾಂದರೆ ಜೀರಾ ರೈಸ್ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ನೋಡಿ ಇವಾಗ ನಾನು ಅಕ್ಕಿನ ತೊಳೆದಿಟ್ಕೊಂಡು 20 ನಿಮಿಷ ನೀರಲ್ಲಿ ನೆನೆಸಿದೆ, ಅದನ್ನು ಹಾಕೊತಾ ಇದ್ದೀನಿ. ಒಂದು ಸುಮಾರು 2 ಕಪ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಹಾಕೊಂಬಿಟ್ಟು ಅಕ್ಕಿನೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆ ಜೀರಿಗೆ ಜೊತೆಲೇ. ಇದು ಚೆನ್ನಾಗಿ ಅಕ್ಕಿ ನೀವು ಚೆನ್ನಾಗಿ ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಹಾಕೊತಾ ಇದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದಕ್ಕೆ ನೀರು ಹಾಕೊಂಬಿಡೋಣ. ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಅಕ್ಕಿ ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಹಾಕೋಣ ಲಾಸ್ಟಲ್ಲಿ. ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು 1 ವಿಷಲ್ ತನಕ ಕೂಗಿಸ್ಕೊಳ್ಳೋಣ ಸಾಕು. 2 ವಿಷಲ್ ಎಲ್ಲ ಬೇಡ, 1 ವಿಷಲ್ ಸಾಕು. ನೋಡಿ ಇವಾಗ ಆಗಿದೆ, 6 ಇದೆ, 1 ವಿಷಲ್ಲೂ ಆಗಿದೆ, ತೆಗೆದು ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಇವಾಗ ಆಗಿದೆ ಇದು, ನೋಡಿ ಎಷ್ಟು ಚೆನ್ನಾಗಿದೆ ಇದು, ಉದ್ರ ಕರೆಕ್ಟಾಗಿ ಬಂದಿದೆ ಇದು. ಜೀರಿಗೆಲ್ಲ ಇವಾಗ ಜೀರಿಗೆಲ್ಲ ಮೇಲ್ಮೇಲೆ ಇರೋದ್ರಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟ್ ಒಂದ್ಸತಿ. ನೋಡಿ ತುಂಬ ಚೆನ್ನಾಗಿದೆ, ಸೂಪರ್ ಕಾಂಬಿನೇಷನ್. ಇದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು. ಹೋಟ್ಲಲ್ಲೆಲ್ಲ ಸಿಗುತ್ತೆ, ಈ ಝೊಮ್ಯಾಟೊದಲ್ಲೆಲ್ಲ ಆರ್ಡ್ರ್ ಮಾಡ್ತಾರೆ. ಹೋಟ್ಲ್ ಸ್ಟೈಲಲ್ಲೇ ಇದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ತುಂಬ ಫೇಮಸ್ ಇದು, ಬಟ್ ತುಂಬ ಚೆನ್ನಾಗಿದೆ. ದಾಲ್ ಮಖನಿ ಜೊತೆ ಜೀರಾ ಜಾಸ್ತಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಡಿಫ್ರೆಂಟ್ ಮಾಡ್ಕೊಬಂದು ಈ ಥರನೂ ಮಾಡ್ಕೊಳ್ಳಿ, ಡಿನ್ನರ್ಗಾಗಲಿ ಇಲ್ಲ ಬ್ರೇಕ್ಫಾಸ್ಟ್ಗಾಗಲಿ ಇಲ್ಲ ಮಧ್ಯಾಹ್ನ ಲಂಚ್ಗೂ ಕೂಡ ಮಾಡ್ಕೊಬೋದು. ತುಂಬ ಲೈಟಾಗೂ ಇದೆ, ಜಾಸ್ತಿ ಏನೂ ಇದಿಲ್ಲ, ಮಸಾಲೆನೂ ಜಾಸ್ತಿ ಏನಿಲ್ಲ, ತುಂಬ ಚೆನ್ನಾಗಿ ಲೈಟಾಗಿ ಬರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ನಾನು ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಬಾಯ್.